ఓం శ్రీ గురుభ్యో నమః. హరి ఓం. ನಾವೆಲ್ಲ ಶುಕ್ರನ ಬಗ್ಗೆ ಬಹಳ ಕೇಳಿದ್ದೀವಿ. ಶುಕ್ರ ಅಂತ ಗ್ರಹ ಒಂದುಗೂಡಿಸುವ ಗ್ರಹ. ಗಂಡ ಹೆಂಡತಿಯನ್ನು ಒಂದುಗೂಡಿಸ್ಬೋದು, ತಂದೆ ಮಕ್ಕಳನ್ನು ಒಂದುಗೂಡಿಸ್ಬೋದು, ತಾಯಿ ಮಕ್ಕಳನ್ನು ಒಂದುಗೂಡಿಸ್ಬೋದು, ಅಥವಾ ವಿದ್ಯಾಭ್ಯಾಸವನ್ನು ಒಂದರಿಂದ ಒಂದು ಅಂದರೆ ಡಿಗ್ರಿ ಆದಮೇಲೆ ಮುಂದಿನ ಉನ್ನತ ವಿದ್ಯಾಭ್ಯಾಸವನ್ನು ಅಂದರೆ ಡಬಲ್ ಡಿಗ್ರಿ ಕೊಡೋದಾಗಲಿ ಅಥವಾ ಹೆಚ್ಚು ವಿದ್ಯೆಗಳನ್ನು ಕೊಡೋದರಲ್ಲಿ ಅಗ್ರಗಣ್ಯ ಶುಕ್ರ. ಅವನು ಸಾಮಾನ್ಯವಾಗಿರ್ತಕ್ಕಂಥ ವಿದ್ಯೆ ಕೊಟ್ಟರು ಕೂಡ ಒಂದಕ್ಕೊಂದು ಕುಡಿಸ್ತಾ ಹೋಗ್ತಾನೆ, ಅವನು ಒಂದಕ್ಕೊಂದು ಕುಡಿಸ್ತಾ ಹೋಗ್ತಾನೆ. ಅಂಥ ಶುಕ್ರನ ಜೊತೆಯಲ್ಲಿ ಸೂರ್ಯಚಂದ್ರರು ಇದ್ದ ಪಕ್ಷದಲ್ಲಿ ಏನಾಗುತ್ತೆ ಅಂದರೆ, ನಾಡಿ ಅಂಶದ ಪ್ರಕಾರ ಪತ್ನಿ ಸದಾ ದರ್ಪವಂತಳಾಗಿರ್ತಾಳೆ. ಅವಳು ದರ್ಪವನ್ನು ಮಾಡೋದ್ರಲ್ಲಿ ಅಗ್ರಗಣ್ಯಳು. ಆನಂತರ ಅವಳಿಗೆ ತಿರುಗಾಡಲಿಕ್ಕೆ ತುಂಬ ಇಷ್ಟ. ಯಾರಿಗೆ? ಶುಕ್ರ. ಅವನ ಜೊತೆಯಲ್ಲಿ ಸೂರ್ಯಚಂದ್ರರಿದ್ದಾಗ ದೊಡ್ಡ ಮಗಳು ಅಥವಾ ಪತ್ನಿ ತಿರುಗಾಡತಕ್ಕಂಥ ಸ್ವಭಾವವುಳ್ಳವರು ದರ್ಪವಂತರು ಅಂತ. ಇನ್ನು ಶುಕ್ರನ ಜೊತೆಯಲ್ಲಿ ಸೂರ್ಯ ಕುಜರಿದ್ದರೆ ಆ ಜಾತಕನ ಪತ್ನಿಯು ಅಥವಾ ಮಗಳು ಅತಿ ಕೋಪವಂತರು. ಅದೇ ಶುಕ್ರನ ಜೊತೆಯಲ್ಲಿ ಸೂರ್ಯ ಬುಧರಿದ್ದರೆ ತುಂಬ ಬುದ್ಧಿವಂತ ಹೆಂಡತಿ, ತುಂಬ ಬುದ್ಧಿವಂತ ಮಗಳು, ತುಂಬ ದರ್ಪವಂತರು, ಬುದ್ಧಿವಂತರು, ಅಧಿಕಾರವಂತರು, ಲಕ್ಷಣವತಿಯಾಗಿರತಕ್ಕಂಥ ಮಗಳು ಮತ್ತು ಹೆಂಡತಿ ದೊರಕತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಈ ಶುಕ್ರನ ಜೊತೆಯಲ್ಲಿ ಸೂರ್ಯ ಮತ್ತು ಶನಿ, ಈ ಶುಕ್ರನ ಜೊತೆಯಲ್ಲಿ ಸೂರ್ಯ ಮತ್ತು ರಾಹು ಅಥವಾ ಸೂರ್ಯ ಮತ್ತು ಕೇತು, ಅಂದರೆ ಶುಕ್ರ ರವಿ ಇಬ್ಬರು ಇದ್ದು ಶುಕ್ರ ರವಿ, ಈ ಶುಕ್ರ ರವಿ ಜೊತೆಯಲ್ಲಿ ಶನಿ ರಾಹು ಕೇತುಗಳ ಸಂಬಂಧ ಬಂದಾಗ ಸಂತಾನಕ್ಕೆ ಅಡ್ಡಿಯಾಗತ್ತೆ, ಸಂತಾನದ ದೋಷ ಬರುತ್ತೆ ಅಂತ ಒಂದು ಕಡೆ ಇರುತ್ತೆ. ಹಾಗಾಗಿ ಮದುವೆ ಮಾಡಿಕೊಂಡಂತಹ ದಂಪತಿಗಳು ಸಂತಾನವನ್ನು ಡಿಲೇ ಮಾಡಬಾರ್ದು ಅಂತ. ಆನಂತರ ಯಾಕಂದರೆ ರವಿಯನ್ನು ನಾಡಿಯಲ್ಲಿ ಪುತ್ರಕಾರಕ ಅಂತ ಕರೀತಾರೆ. ಅಂತಹ ಪುತ್ರಕಾರಕನಿಗೆ ಶುಕ್ರ ಸೂರ್ಯ ಶನಿ ಶುಕ್ರ ಸೂರ್ಯ ಕೇತು ಸಂಬಂಧ ಬಂದರೆ ಸಂತಾನಕ್ಕೆ ಅಡ್ಡಿಯಾಗುತ್ತೆ ಕೆಲವು ವೇಳೆ ಅಂತ ಗೊತ್ತಾಗುತ್ತೆ. ಇನ್ನು ಮುಂದಕ್ಕೋದರೆ ಶುಕ್ರ ರವಿ ರಾಹು ಸಂಬಂಧ ಬಂದಿದ್ದೇ ಆದರೆ ಸಾಕಷ್ಟು ಐಶ್ವರ್ಯವಂತರಾಗ್ತಾರೆ ಅಂತ. ಅಂದರೆ ಈ ಗ್ರಹಗಳು ಬಲವಾಗಿರಬೇಕು. ಶುಕ್ರ ಸೂರ್ಯ ರಾಹು ಬಲಾಢ್ಯರಾಗಿದ್ದು ಅವರ ಸಂಬಂಧ ಬಂದಿದ್ದೇ ಆದರೆ ಸಾಕಷ್ಟು ಐಶ್ವರ್ಯವಂತರಾಗ್ತಾರೆ, ಆದರೆ ಸಂತಾನದಲ್ಲಿ ತಡೆ ಇರುತ್ತೆ, ಸಂತಾನದಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಇರುತ್ತೆ. ಇನ್ನು ಶುಕ್ರ ಸೂರ್ಯ ಕೇತು ಸಂಬಂಧ ಬಂದಾಗ ಸಂತಾನಕ್ಕೆ ಅಡ್ಡಿಯಾಗತ್ತೆ, ಸಂತಾನ ನಿಧಾನ ಆಗುತ್ತೆ. ಆನಂತರ ಆ ಸಂತಾನಕ್ಕಿಂತ ಪೂರ್ವದಲ್ಲಿ ಮದುವೆ ಕೂಡ ಸ್ವಲ್ಪ ವಿಳಂಬ ಆಗ್ತಕ್ಕಂಥ ಸಾಧ್ಯತೆ ಕಾಣುತ್ತೆ. ಯಾವಾಗ ಶುಕ್ರ ಸೂರ್ಯ ಕೇತು ಬಲಹೀನರಾಗಿದ್ದಾಗ. ಇನ್ನು ಅದೇ ಶುಕ್ರನ ಜೊತೆಯಲ್ಲಿ ಶುಕ್ರ ಚಂದ್ರ ಸೂರ್ಯ ಇದ್ದರೆ, ಅಂದರೆ ಶುಕ್ರನ ಮುಂದಿನ ಡಿಗ್ರಿಯಲ್ಲಿ ಚಂದ್ರ ಇದ್ದು ಚಂದ್ರನ ಮುಂದಿನ ಡಿಗ್ರಿಯಲ್ಲಿ ಸೂರ್ಯ ಇದ್ದಾಗ ಆ ಜಾತಕನ ಪತ್ನಿಯು ಒಂದು ದೊಡ್ಡ ಸ್ಥಿಕೆಯನ್ನು ತೋರಿಸ್ತಕ್ಕಂಥವರು, ಒಂದು ದೊಡ್ಡ ಸ್ಥಿಕೆಯ ಸ್ವಭಾವ ಅವರಲ್ಲಿ ಮನೆ ಮಾಡಬೇಕಿರುತ್ತೆ ಅಂತ ಹೇಳ್ಬೋದು. ಆನಂತರ ಶುಕ್ರ ಚಂದ್ರ ಕುಜ ಈ ಮೂರು ಗ್ರಹಗಳು ಒಟ್ಟಿಗೆ ಇದ್ದಂಥ ಜಾತಕದಲ್ಲಿ, ಪೀಡಿತರಾಗಿರ್ತಕ್ಕಂಥ ಜಾತಕದಲ್ಲಿ ಗಂಡ ಹೆಂಡತಿಯರ ನಡುವೆ ಸಂಯಮ ಇರೋಲ್ಲ. ಯಾವಾಗ ಶುಕ್ರ ಚಂದ್ರ ಮಂಗಳರು ಮೂರು ಜನ ಒಟ್ಟಿಗೆ ಇದ್ದು ಆ ಮೂರು ಜನಗಳಲ್ಲಿ ಇಬ್ಬರೂ ಪೀಡಿತರಾಗಿದ್ದರೆ, ಬಲಹೀನರಾಗಿದ್ದರೆ ಅದು ದೋಷ ಇರ್ತದೆ. ಇನ್ನು ಶುಕ್ರ ಚಂದ್ರ
ಬುಧ, ಈ ಶುಕ್ರಚಂದ್ರ ಬುಧ ಇದ್ದಾಗ ಜಾತಕನ ಪತ್ನಿಯ ಬಗ್ಗೆ ಅನುಮಾನ, ಯಾವುದೇ ರೀತಿಯಾಗಿರ್ತಕ್ಕಂತಹ ಅವರು ಒಬ್ಬರನ್ನೊಬ್ಬರು ನಂಬೋದಿಲ್ಲ, ಏನೋ ಒಂದು ಕಡೆ ಅವ್ರಿಗೆ ಎಲ್ಲೋ ಒಂದು ಕಡೆ ಅನುಮಾನ ಕಾಡ್ತಾ ಇರ್ತದೆ, ಅವರು ಬಲಹೀನರಾಗಿದ್ದರೆ ಮಾತ್ರ. ಇನ್ನು ಶುಕ್ರ ಚಂದ್ರ ಗುರು ಸಂಬಂಧ ಬಂದಾಗ ಕಲೆಯನ್ನು ಹೇಳಿಕೊಡುವ, ಕಲೆಯನ್ನು ಕಲಿಯುವ, ಕಲೆಯನ್ನು ಕಲಿತು ಉನ್ನತವಾಗಿರ್ತಕ್ಕಂಥ ಗೌರವಿತವಾಗಿರ್ತಕ್ಕಂಥ ಕಲೆಯನ್ನು ಕಲಿತು ಉನ್ನತವಾಗಿರ್ತಕ್ಕಂಥ ಕಲೆಯನ್ನು ಹೇಳಿಕೊಡುವ ಗುರುಗಳು ಅವರಾಗ್ತಾರೆ ಅಂತ ನಮಗೆ ಗೊತ್ತಾಗತ್ತೆ. ಇನ್ನು ಶುಕ್ರ ಚಂದ್ರ ಶನಿ ಬಂದಾಗ ಕಲಾವೃತ್ತಿ, ಕಲೆಯ ಧರ್ಮ, ಆನಂತರ ಜಾತಕನ ಹೆಂಡತಿ ಅಥವಾ ದೊಡ್ಡ ಮಗಳು ಒಂದು ಕಲಾವೃತ್ತಿಯಲ್ಲಿ ಅವರು ತೊಡಗ್ತಾರೆ ಅಂತ ನಮಗೆ ಗೊತ್ತಾಗುತ್ತೆ. ಇನ್ನು ಮುಂದಕ್ಕೆ ಹೋದರೆ ಇನ್ನು ಶುಕ್ರ ಚಂದ್ರ ರಾಹು ಈ ಜಾತಕರು ಭ್ರಮೆಯಲ್ಲಿರ್ತಾರೆ. ಹಣಕಾಸಿನ ಭ್ರಮೆ ಇರಬಹುದು, ಜೀವನದ ಭ್ರಮೆ ಇರ್ಬೋದು, ಜೀವನದ ಅರ್ಧ ಭಾಗ ಭ್ರಮೆಯಲ್ಲೇ ಕಾಲ ಕಳೀಬೇಕು. ಆನಂತರ ಒಂದ್ಸಾರಿ ಆ ಮಾಡಿರತಕ್ಕಂಥ ಒಂದು ದ್ರವ್ಯ ಮೋಸ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಶುಕ್ರಚಂದ್ರ ರಾಹು ಬಂದಾಗ ನನಗ್ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಅಥವಾ ಯಾವುದೋ ಭೂತ ಪ್ರೇತ ನಮ್ಮನ್ನು ಕಾಡುತ್ತೆ ಅಂತ ಹೇಳಿ ಹಲವಾರು ರೀತಿಯಾಗಿ ಅವರು ಮಾನಸಿಕವಾಗಿ ಅವರು ನೊಂದ್ಕೋತಾರೆ ಅಂತ ಯಾವಾಗ ಶುಕ್ರಚಂದ್ರ ರಾಹು ಇದ್ದರೆ. ಇನ್ನು ಕೊನೆಯದಾಗಿ ಶುಕ್ರ ಚಂದ್ರ ಕೇತು ಇದ್ದಾಗ ಅವರು ಅನ್ಯ ಸ್ಥಳಗಳಿಗೆ ಹೋಗಿ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಜೊತೆಯಾಗಿ ಅವರು ಪುಣ್ಯಕ್ಷೇತ್ರಗಳನ್ನು ಎಷ್ಟು ಸಾಧ್ಯನೋ ಅಷ್ಟು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಆ ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡಿಕೊಂಡು ಮೋಕ್ಷ ದಾರಿಯನ್ನು ಹಿಡಿತಾರೆ ಅಂತ. ಇದಿಷ್ಟು ಶುಕ್ರಂದು. ಹಾಗಿರುವಾಗ ಈ ಶುಕ್ರನಿಗೆ ಸಂಬಂಧವಾಗಿ ಏನಾರು ಸಣ್ಣ ಪುಟ್ಟ ದೋಷಗಳಿದ್ದರೆ ಹೇಗೆ ಪರಿಹಾರ ಮಾಡ್ಕೋಬೇಕು ಅಂದರೆ, ಆ ಶುಕ್ರನಿಗೆ ಸಂಬಂಧಪಟ್ಟಂಥ ಒಂದು ಡೈಮಂಡ್ ಅಂತ ಕರಿತೀವಿ, ಆ ಡೈಮಂಡನ್ನು ಚಿನ್ನದಲ್ಲಿ ಮಾಡಿಸ್ಕೋಬೇಕು. ಚಿನ್ನದಲ್ಲಿ ಮಾಡಿಸ್ಕೊಂಡು 23-46 ಮಿಲಿಗ್ರಾಮ್ ಇರಬೇಕು. ಮಿಲಿಗ್ರಾಮ್ ಅಂದರೆ ಅದು ಗೊತ್ತಿರುತ್ತೆ ತೂಕ, ಆ ತೂಕವನ್ನು ಆ ಮಿಲಿಗ್ರಾಮ್ ಎಷ್ಟರಿಂದ 23-46 ಮಿಲಿಗ್ರಾಮ್ ಇರತಕ್ಕಂಥ ಒಂದು ಡೈಮಂಡನ್ನು ಚಿನ್ನದಲ್ಲಿ ಮಾಡಿಸ್ಕೊಂಡು ಚಿಕ್ಕ ಬೆರಳಿಗಾಗಲಿ ಅಥವಾ ಮಧ್ಯ ಬೆರಳಿಗಾಗಲಿ ಹಾಕ್ಕೊಳ್ಳೋದ್ರಿಂದ ಶುಕ್ರನ ದೋಷ ಬಿಟ್ಟೋಗುತ್ತೆ. ಶುಕ್ರನು ಲಕ್ಷ್ಮೀ ಸ್ವರೂಪ, ಹಾಗಾಗಿ ಲಕ್ಷ್ಮೀ ಅನುಗ್ರಹ ನಿಮಗೆಲ್ಲ ಆಗಲಿ ಅಂತ ಹೇಳ್ತಾ ಈ ಒಂದು ಭಾಗವನ್ನು ಮುಗಿಸ್ತೀನಿ. ನಮಸ್ಕಾರ.